UI and Max releasing with a 5-day gap. ಮೈಕ್ ಹತ್ರ ಇಟ್ಕೊಳ್ಳಿ. With UI and Max releasing with a 5-day gap, do you think it's a competition or a celebration of Kannada cinema? I have never doubted the stardom of Mr. Upendra man. I have never doubted it. He's the first of the biggest superstars we had. ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ. ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು. ಅಂಡ್ ಉಪೇಂದ್ರ ಅವ್ರಿಗೆ ಇಲ್ದೇ ಇರುವಂತ ಒಂದು ತಲೆನೋವು ನನ್ಗ್ಯಾಕೆ ನಿಮ್ಗ್ಯಾಕೆ? ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ, ಅವರಿಗೆ ಗೊತ್ತು, ಅವ್ರಿಗೂ ಗೊತ್ತು ನಾವ್ ಯಾಕೆ ಬರ್ತಾ ಇದೀವಿ ಅಂತ. ಅರ್ಥ ಆಯ್ತಲ್ಲ, ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಬರ್ಲಿಲ್ಲ ಅಂತಾಗ್ಲಿ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು. ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ, ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ, ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ 100% ಉಪೇಂದ್ರ ಅವರ ಪಿಕ್ಚರ್ ನ ದಯವಿಟ್ಟು ನಂಬಿ. ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂತ ಗೌರವ ಇದೆ, ಪ್ರೀತಿ ಇದೆ. ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ, ಯಾವಾಗ ನಿರ್ದೇಶನ ಮಾಡ್ತೀರಾ, ಯಾವಾಗ ನಿರ್ದೇಶನ ಮಾಡ್ತೀರಾ. ಹಾಗಂದ ತಕ್ಷಣ ಇದೇ ಡೇಟಿಗೆ ಬರ್ಬೇಕಾ ಅಂತ ಕೇಳಕ್ ಹೋದ್ರೆ, ಸಿ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್, ಲೆಟ್ ಮೀ ಟೆಲ್ ಯು, ನಾವು ಸಿನಿಮಾ ಮಾಡ್ಬೋದು, ಇನ್ವೆಸ್ಟ್ ಮಾಡ್ತಾ ಇರೋದು ಇವರು, ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು, ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ, ಈ ಟೈಮಿಗೆ ಬರಬೇಡಿ, ಆ ಟೈಮಿಗೆ ಬರಬೇಡಿ. ಇವ್ರು ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಗೆ ನೋಡ್ಬೇಕಾದ್ರೆ ಈ ಡೇಟ್ ಪಕ್ಕ. ಆಕ್ಚುಲಿ ನಾವು ಆಗಸ್ಟ್ ಅಲ್ಲಿ ಬರಕ್ಕೆ ಅಂತ ಎಲ್ಲಾ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ, ಒಂದ್ ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ ಸರ್. ಓನ್ಲಿ 1 month ದೇ ಆಸ್ಕ್ ಯು ಟು ಪೋಸ್ಟ್ಪೋನ್, ರೈಟ್ ಸರ್? ಬಟ್ ಇವ್ರು ಆ ಟೈಮಲ್ಲಿ ನೋಡಿ, ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು, ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ, ಇವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು, ಬಜೆಟ್ ಜಾಸ್ತಿ ಆಗಬೇಕು, ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರೆ. ಸೊ ಇಟ್ ವಾಸ್, ದಟ್ ಇಸ್ ವೈ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದ ಚಿತ್ರತಂಡ ಯಾಕೆ ಅಂತಂದ್ರೆ, ಹಿ ಹ್ಯಾಡ್ ಅದರ್ ಐಡಿಯಾಸ್. ಅಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ, ನಾವೆಲ್ಲ ಅದರಲ್ಲೂ ನಾವು ಒಂದು ಇಲ್ಲ, ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು. ನಾವ್ ಹೇಳಿ ಡೇಟಿಗೆ ಬನ್ನಿ, ನಾವ್ ಹೇಳ್ದಂಗೆ ನಡ್ಸ್ಕೊಡ್ತೀವಿ, ನಾವ್ ಹೇಳ್ದಂಗೆ ಆಗ್ತೀವಿ. ಇವತ್ ಏನಾಗಿದೆ, ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT, ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫಿಟ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್. ಐ ಥಿಂಕ್ ಹಿ ವಿಲ್ ಡಿಸೈಡ್. ಅಂಡ್ ನಿಮಗೆ ಹೇಳದ ಹಾಗೆ, ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೆ, ಅವತ್ ನಾ ಮಾತಾಡ್ಬೋದು? ನೋ, ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫಿಲ್ಮ್. ಇನ್ ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್. ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್? ಇಟ್ಸ್ ನಾಟ್ ಅ ಕ್ಲಾಶ್ ಮೈಂಡ್. ಗುರು ಬರ್ತಾ ಇದಾರೆ, ಪಕ್ಕ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದೀವಿ ಮ್ಯಾಮ್. ಗುರು ಶಿಷ್ಯರ ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್. ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್. ಐ ಥಿಂಕ್ ವಿ ಆರ್ ಆಲ್ ಫೈನ್. ಇವತ್ತಿಗೂ ನಾನು ಕೆಲವು ಪೇಜಸ್ ನ ನೋಡ್ಬೇಕಾದ್ರೆ, ಅವ್ರು ಇವ್ರಿಗೆ, ಇವ್ರು ಅವ್ರಿಗೆ, ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ, ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲ್ಲಿ. ಅದು ನನ್ನ ಯಾವ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು, ನಾವದು ಎಷ್ಟೋ ಸಿನಿಮಾಗಳು ನೋಡಿದ್ವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಅಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್, ದಟ್ ಇಸ್ ವನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ, ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ಅವ್ರು ನೀವೇ ತೆಗ್ದಾಕ್ಬಿಡಿ.